17/3/2019 ಭಾನುವಾರ. ಸೂರ್ಯೋದಯ ಬೆಳಗ್ಗೆ 6:25, ಸೂರ್ಯಾಸ್ತ ಸಂಜೆ 6:26, ಚಂದ್ರೋದಯ ಮಧ್ಯಾಹ್ನ 2:50, ಚಂದ್ರಾಸ್ತ ಬೆಳಗ್ಗಿನ ಜಾವ 3:58, ರಾಹುಕಾಲ ಸಂಜೆ 4:57 6:27 ಯಮಕಂಟಕ ಕಾಲ ಮಧ್ಯಾಹ್ನ 12:26 1:56 ಶುಭ ಮುಹೂರ್ತ ಬೆಳಗ್ಗೆ 7:55 8:55 ದುರ್ಮುಹೂರ್ತ ಸಂಜೆ 4:51 5:39. ಈ ದಿನದ ವಿಶೇಷ, ಕಷ್ಟ ನಿವಾರಣೆಗಾಗಿ ಸತ್ಯನಾರಾಯಣ ಪೂಜೆ ಮಾಡಲು ಪ್ರಶಸ್ತವಾದ ದಿನವಾಗಿದೆ. ದಿನ ಭವಿಷ್ಯ, ಮೇಷರಾಶಿ, ಸ್ನೇಹಿತನ ವಿವಾಹ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಿರಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಮುನ್ನಡೆ, ಬಹಳ ದಿನಗಳ ನಂತರ ಸ್ನೇಹಿತನ ಭೇಟಿಯಿಂದ ಸಡಗರ, ಹೂವಿನ ವ್ಯಾಪಾರದಲ್ಲಿ ಲಾಭ. ಋಷಭ ರಾಶಿ, ಸ್ಥಿರ ಆಸ್ತಿ ಮಾಡುವ ಬಗ್ಗೆ ಚಿಂತನೆ, ಭವಿಷ್ಯದ ಶುಭ ಸೂಚನೆ ಕಾಣಲಿದೆ. ಮಧ್ಯಸ್ಥಿಕೆ ವ್ಯಾಪಾರದಲ್ಲಿ ಲಾಭ, ಐಷಾರಾಮಿ ವಸ್ತುಗಳ ಖರೀದಿ. ಮಿಥುನ ರಾಶಿ, ಆಕಸ್ಮಿಕ ಯಾತ್ರೆ ಮಾಡುವ ಸಂಭವ, ಕುಟುಂಬದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯ, ದೈವ ಕಾರ್ಯ ನಿಮ್ಮ ಮುಂದಾಳತ್ವದಲ್ಲಿ ನಡೆಸಲಿದ್ದೀರಿ, ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭ. ಕಟಕ ರಾಶಿ, ವ್ಯವಸಾಯ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ, ಆತ್ಮೀಯರ ಭೇಟಿ ಸಂತಸ, ಬಡ್ಡಿ ವ್ಯವಹಾರದಲ್ಲಿ ಲಾಭ, ಹೊಸ ಜಮೀನು ಖರೀದಿ ಮಾಡಲಿದ್ದೀರಿ. ಸಿಂಹರಾಶಿ, ಕ್ರೀಡಾ ಕ್ಷೇತ್ರದಲ್ಲಿ ಸಾಹಸ ಪ್ರದರ್ಶನ, ಅನಾರೋಗ್ಯ ಕಾರಣದಿಂದ ಕೆಲಸದಲ್ಲಿ ಹಿನ್ನಡೆ, ವೃತ್ತಿಯಲ್ಲಿ ಬದಲಾವಣೆ ಸೂಕ್ತವಲ್ಲ, ದ್ವಿಚಕ್ರ ವಾಹನ ಪ್ರಯಾಣದಲ್ಲಿ ದಂಡ ಕಟ್ಟಬೇಕಾದ ಸಂಭವ. ಕನ್ಯಾರಾಶಿ, ಉಪನ್ಯಾಸಕ ಹುದ್ದೆಗೆ ಪ್ರಯತ್ನ ಯಶಸ್ವಿ, ಗೃಹ ಕೈಗಾರಿಕೆ ಪ್ರಾರಂಭಿಸುವ ಸಂಭವ, ಬಂಧುಗಳ ಆಗಮನ ಸಂತಸ, ಆರ್ಥಿಕ ಮುನ್ನಡೆಗಾಗಿ ಯೋಜನೆ. ತುಲಾರಾಶಿ, ಈ ರಾಶಿಯ ಅವಿವಾಹಿತರಿಗೆ ವಿವಾಹ ಯೋಗ, ಆಹಾರ ವ್ಯತ್ಯಾಸದಿಂದ ಸ್ವಲ್ಪ ಅನಾರೋಗ್ಯದ ಸೂಚನೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರಯತ್ನ ಯಶಸ್ವಿ, ಶುಭ ಕಾರ್ಯದ ಕರೆಯೋಲೆ ಬರಲಿದೆ. ವೃಶ್ಚಿಕ ರಾಶಿ, ಹಳೆಯ ಬಾಕಿ ವಸೂಲಿಯಾಗುವ ಸಾಧ್ಯತೆ, ಯಂತ್ರೋಪಕರಣಗಳಲ್ಲಿ ಎಚ್ಚರವಿರಲಿ, ಉದಾರತೆ ತೋರಿ ಮೋಸ ಹೋಗಬೇಡಿ, ವಿವಾಹ ವಿಳಂಬದಿಂದ ಬೇಸರ. ಧನಸು ರಾಶಿ, ಮನೆ ಕಟ್ಟುವ ಕೆಲಸದಲ್ಲಿ ಮುನ್ನಡೆ, ವೈದ್ಯಕೀಯ ವೃತ್ತಿಯಲ್ಲಿ ಯಶಸ್ವಿ ಸಾಧನೆ, ವಿದ್ಯಾರ್ಥಿಗಳಿಗೆ ಶುಭದಾಯಕ ದಿನವಾಗಿದೆ, ಪರೀಕ್ಷೆ ಫಲಿತಾಂಶಕ್ಕಾಗಿ ನಿರೀಕ್ಷೆ. ಮಕರ ರಾಶಿ, ತಂದೆಯ ಆಸ್ತಿಗಾಗಿ ಮನಸ್ತಾಪ, ಅಧಿಕಾರ ವರ್ಗದಿಂದ ಪ್ರಶಂಸೆ, ಕೆಲಸದಲ್ಲಿ ಬದಲಾವಣೆ ಸೂಕ್ತವಲ್ಲ, ನದಿ ಸ್ನಾನದ ಯೋಗ. ಕುಂಭರಾಶಿ, ನೂತನ ದಂಪತಿಗಳ ವಿದೇಶ ಪ್ರಯಾಣ, ಸಹೋದರನೊಂದಿಗೆ ವ್ಯಾಪಾರ ಮಾಡುವ ಬಗ್ಗೆ ಚಿಂತನೆ, ಹೊಸ ವಾಹನ ಖರೀದಿ ಮಾಡಲಿದ್ದೀರಿ, ನೆರೆಮನೆಯವರೊಂದಿಗೆ ಕಲಹ. ಮೀನರಾಶಿ, ಭೋಜನ ಕೂಟಕ್ಕೆ ಆಹ್ವಾನ, ಸ್ನೇಹಿತನ ಶುಭ ಕಾರ್ಯದಲ್ಲಿ ಓಡಾಟ, ಗೌರವಾನ್ವಿತ ವ್ಯಕ್ತಿಗಳೊಂದಿಗೆ ಪರಿಚಯ, ಸೂರ್ಯದೇವರ ಪ್ರಾರ್ಥನೆ ಮಾಡಿದರೆ ಒಳ್ಳೆಯದು.